100% ಸುಧಾಕರ್ ಬರ್ತಾರೆ ಇಲ್ಲಿ ಒಂದು 10 ವರ್ಷ ಮುಂಚೆ ಆಗಿದೆ ಅಭಿವೃದ್ಧಿವಾಗಿಲ್ಲ ಈಗ ರಾಜಕಾರಣ ಅನ್ನೋದು ಅಷ್ಟು ಗೊತ್ತಿಲ್ಲ ನಮ್ಮ ಕ್ಷೇತ್ರ ಏನು ಅಭಿವೃದ್ಧಿ ಆಗಿಲ್ಲ ಇನ್ನ ಜೆಡಿಎಸ್ ಈ ಕಾಂಗ್ರೆಸ್ ಏನು ಬರ್ತಾರೆ ಗೆದ್ದುಕೊಂಡು ಹೋಗ್ತಾರೆ ಮಾತುಗಳೇ ಅಷ್ಟೇ ಹೊರತು ಸುಬ್ಬಾರೆಡ್ಡಿ ಎಂಎಲ್ಎ ಆದ್ರೂ 10 ವರ್ಷದಿಂದ ಪಬ್ಲಿಕ್ ಅಲ್ಲಿ ಒಂದು ಮೀಟಿಂಗ್ ಇವತ್ತಿಗೆ ಇಲ್ಲ ಕಾಂಗ್ರೆಸ್ ಗವರ್ನಮೆಂಟ್ ಇಷ್ಟು ಬಿಜೆಪಿ ಮಾಡಿದಷ್ಟು ಏನು ಸೌಕರ್ಯ ಜನಗಳು ಮಾಡಲಿಲ್ಲ ಇಂತ ಸಾಧಕ ನಮಗೆ ಬೇಡ ಅಂತ ಪರಿಸ್ಥಿತಿ ನಮ್ಮ ಜಾತಿಯಲ್ಲಿ ಉದ್ಭವ ಆಗ್ತಾ ಇದೆ ಜೆಡಿಎಸ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರೆ ಉಪಯೋಗ ಆಗುತ್ತೆ ಅಂತ ನಮ್ಮ ಮನಸ್ಸಿಗೆ ಆಗ ಬರೋರ್ಕ ಸುಮಾರು ಕೆಲಸ ಅವರು ಮಾಡಿದ್ದಾರೆ ಇಲ್ಲಿ ಬಾಗೇಪಲ್ಲಿ ಕ್ಷೇತ್ರ ಬಿಜೆಪಿನೇ 100% ಬಿಜೆಪಿನೇ ಬರೋ यूट्यूब सब्सक्राइब आगे फेसबुक फॉलो वेबसाइट लॉगिन आगे कंप्लीट न्यूज़ ओदी मने मंदियल्ल प्रतिदिन जीनी मोळके कट्टिद काळिन पौडर आहार सेविसि डबल एनर्जी पडियिरि याकंद्रे मोळके कट्टिद काळिन आहार देहक्के 100% पोषकांश ओदगिसुत्ते नमस्कार वीक्षकरे नावु इवत्तु बागेपल्ली विधानसभा क्षेत्रदल्लिदीवि नावीग गुडबंडे सिटियल्लि गुडबंडेयल्लि तुंबा जन इद्दारे इल्लि टी शॉप हत्र मातनाडोण हेगिदे बागेपल्ली विधानसभा क्षेत्र ಕಳೆದ 5 ವರ್ಷದಿಂದ ಹೇಗೆಲ್ಲ ಕೆಲಸ ಆಗಿದೆ ನೆಕ್ಸ್ಟ್ ಮುಂದಿನ ಚುನಾವಣೆಗೆ ಯಾರು ಸೂಕ್ತ ಅಭ್ಯರ್ಥಿ ಅವರಿಗೆ ಜನ ಏನು ಹೇಳ್ತಾರೆ ಯಾರು ಅವರ ಎಂಎಲ್ಎ ಆಗಬೇಕು ಯಾರು ಎಂಎಲ್ಎ ಆದ್ರೆ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಜನರಿಗೆ ಉಪಯೋಗ ಆಗುತ್ತೆ ಅಂತ ಅವರಿಗೆ ಅನ್ಸುತ್ತೆ ಬನ್ನಿ ಮಾತನಾಡೋಣ ಗುಡಬಂಡೆಯ ಜನ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನನ್ನ ಹೆಸರು ವರದರಾಜ್ ಅಂತ ಏನು ಮಾಡ್ತೀರಾ ನಾನು ರೈತ ಸಂಘ ತಾಲೂಕು ಸೆಕ್ರೆಟರಿ ತಾಲೂಕು ಸೆಕ್ರೆಟರಿ ಸೋ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಹಾ ಹೌದು ಸರ್ ಹೆಂಗಿದೆ ಸರ್ ಎಲೆಕ್ಷನ್ಸ್ ಬರ್ತಾ ಇದೆ ಹಾ ಅಭಿವೃದ್ಧಿ ಆಗಿದೆಯಾ ಕಳೆದ 5 ವರ್ಷಗಳಲ್ಲಿ ಇಲ್ಲ ಸರ್ ಒಂದು 10 ವರ್ಷ ಮುಂಚೆ ಆಗಿದೆ ಅಭಿವೃದ್ಧಿವಾಗಿಲ್ಲ ಹಾ 10 ವರ್ಷದಿಂದ ಸುಬ್ಬಾರೆಡ್ಡಿ ಅವರು ಎಂಎಲ್ಎ ಆಗಿದ್ದಾರೆ ಹೌದು ಸರ್ ಸುಬ್ಬಾರೆಡ್ಡಿ ಎಂಎಲ್ಎ ಆದ್ರೂ 10 ವರ್ಷದಿಂದ ಪಬ್ಲಿಕ್ ಅಲ್ಲಿ ಒಂದು ಮೀಟಿಂಗ್ ಇವತ್ತಿಗೆ ಇಲ್ಲ ನಾವು ಯಾಕಂದ್ರೆ ಎನಿ ಟೈಮ್ ನಾವು ಪಬ್ಲಿಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಎಲ್ಲ ಆಫೀಸ್ ಲೋಡ್ ಆಗ್ತಾ ಇರ್ತೀವಿ ಇದುವರೆಗೂ ನಮ್ಮ ಕ್ಷೇತ್ರದಲ್ಲಿ ಶಾಶ್ವತ ಯಾವುದೊಂದು ಕೆಲಸ ಆಗಲಿಲ್ಲ ಇದು ನಮ್ಮದು ಗಡಿನಾಡ ಪ್ರದೇಶ ನಮ್ಮದು ಆಂಧ್ರ ಬಾರ್ಡ್ ಇಲ್ಲಿ ಜಾಸ್ತಿ ತೆಲುಗೇ ಮಾತಾಡೋದು ಇಲ್ಲಿ ಏನಂದ್ರೆ ಕೈಗಾರಿಕೆ ಪ್ರದೇಶಗಳಿಲ್ಲ ನಮಗೆ ನೀರಾವರಿ ಸೌಲಭ್ಯ ಇಲ್ಲ ನಮ್ಮದು ಬರ್ನಾಡು ಯಾಕಂದ್ರೆ ಇಲ್ಲಿ ನೀರಾವರಿ ಕೈಗಾರಿಕೆ ಪ್ರದೇಶ ಯಾವಾಗ ಇಲ್ವೋ ಇಲ್ಲಿ ಕ್ಷೇತ್ರದ ಜನ ವಲಸೆ ಹೋಗ್ತಾ ಇದ್ದಾರೆ ನಮಗೆ ಇಂಪಾರ್ಟೆಂಟ್ ಅಂದ್ರೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಒಂದು 10,000 ಜನಕ್ಕೆ ಮಹಿಳೆಯರಿಗೆ ಒಂದು ಗಾರ್ಮೆಂಟ್ ಸೇರನ್ನ ಓಪನ್ ಆಗಿದ್ರೆ ಎಷ್ಟೋ ಜನ ಬರ್ತಾ ಇದ್ರು ಅದರಿಂದ ವಲಸೆ ಹೋಗುವ ಪರಿಸ್ಥಿತಿ ನಮ್ಮ ಕ್ಷೇತ್ರದಲ್ಲಿದೆ ಇವಾಗ ಶಾಸಕರಂತಾರೆ 10 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಮಾಡಬೇಕು ಶಾಶ್ವತವಾದ ಕೆಲಸ ಯಾವುದು ಮಾಡಿಲ್ಲ ಅವರು ಆದ್ರಿಂದ ನಾವು ಪಬ್ಲಿಕ್ ಅಲ್ಲಿ ನೋಡ್ತಾ ಇರ್ತೀವಿ ಇಂಥ ಶಾಸಕ ನಮ್ಗೆ ಬೇಡ ಆಗ ಪರಿಸ್ಥಿತಿ ನಮ್ಮ ಕ್ಷೇತ್ರದಲ್ಲಿ ಉದ್ಭವ ಆಗ್ತಾ ಇದೆ ಯಾರಾಗಬೇಕು ನೆಕ್ಸ್ಟ್ ಎಂಎಲ್ಎ ನಿಮ್ಮ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರಕ್ಕೆ ಯಾರಾಗಬೇಕಂದ್ರೆ ಇವಾಗ ಸುಬ್ಬಾರೆಡ್ಡಿ ಬಿಟ್ಟು ಯಾರಾದರೂ ಪರವಾಗಿಲ್ಲ ಅಂತ ನಮ್ಮ ಅಭಿಪ್ರಾಯ ಈಗ ಬಿಜೆಪಿಯಿಂದ ರಾಮಲಿಂಗಪ್ಪ ಇದ್ದಾರೆ ಅವರು ಟಿಕೆಟ್ ಅಸ್ಪೆಂಡ್ ಆಗಿದ್ದಾರೆ ಕೋನಪ್ರೆಡ್ಡಿ ಇದ್ದಾರೆ ಮುನ್ರಾಜ್ ಇದ್ದಾರೆ ಮೂರು ಜನ ಕೇಳ್ತಾರೆ ಟಿಕೆಟ್ ಇನ್ನು ಯಾರಿಗಂತ ಗೊತ್ತಿಲ್ಲ ಜೆಡಿಎಸ್ ಇಂದ ನಾಗರಾಜ್ ರೆಡ್ಡಿ ಅವರು ಇದ್ದಾರೆ ಆಮೇಲೆ ಇವರು ನಮ್ಮ ಸಿಪಿಐ ಅವರು ಅನಿಲ್ ಕುಮಾರ್ ಇದ್ದಾರೆ ಮಿಥುನ್ ರೆಡ್ಡಿ ಅಂತ ಪಕ್ಷೇತರವಾಗಿ ನಿಂತ್ಕೊಳ್ತಿದ್ದಾರೆ ಸೊ ಯಾರು ಗೆದ್ರೆ ಬಾಗೇಪಲ್ಲಿ ಕ್ಷೇತ್ರ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ನಮಗೆ ಮಿಥುನ್ ರೆಡ್ಡಿ ಇಲ್ಲ ಅನಿಲ್ ಕುಮಾರ್ ಆಗ್ಬಹುದು ಅಂತ ಯಾಕೆ ಮಿಥುನ್ ರೆಡ್ಡಿ ಅವರು ಯುವಕರು ಇನ್ನೂ 34-35 ವರ್ಷ ಅವರು ಕೆಲವು ನಾವು ನೋಡ್ತಾ ಇದ್ದೀವಿ ಸುಮಾರು ಇದು ಲಂಬನ್ ತಾಣಲ್ಗೆ ರಸ್ತಾನೆ ಮಾಡ್ತಾ ಇದ್ದಾರೆ ಈ ಕೆಲವು ಪೇಷೆಂಟ್ಗಳನ್ನ ತೆಗೆದುಕೊಂಡು ಅವ್ರಿಗೆ ಪೇಷೆಂಟ್ಗಳಿಗೆಲ್ಲ ತಿಂಗಳು ತಿಂಗಳು ಅವರು ಈ ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ದಾರೆ ಅವ್ರ ಯುವಕರು ಏನೋ ಅವರು ಭವಿಷ್ಯದಲ್ಲಿ ಮುಂದೆ ಬರಬಹುದು ಶ್ರೀರಾಮೇಡ್ಡರ ಅವ್ರು ಕೆಲಸ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ ಹೌದು ಸರ್ ಸಿಪಿಐಎಂನ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಪರವಾಗಿಲ್ಲ ಜಿವಿ ಶ್ರೀರಾಮೇಡ್ಡ ಇದ್ದರೆ ಅದು ಚೆನ್ನಾಗಿ ನಡೆದಾ ಇತ್ತು ಇವಾಗ ಅಂತ ಲೀಡರ್ ಅಲ್ಲಿ ಇಲ್ಲ ಆದ್ರೆ ಅವ್ರು ಒಳ್ಳೆಯವರೇ ಆದ್ರೂ ತುಂಬಾ ಕಷ್ಟ ಇದೆ ಸೋ ಬಿಜೆಪಿ ಇಲ್ಲಿ ನೆಲೆ ಇದೆಯಾ ಬಿಜೆಪಿಗೆ ಬಿಜೆಪಿ ಅಂದ್ರೆ ಇವಾಗ ಮುನ್ರಾಜ್ ಯಾರು ಕೋನಪ್ರೆಡ್ಡಿ ರಾಮಲಿಂಗಪ್ಪ ಅರ್ಗ ಕೃಷ್ಣಾರೆಡ್ಡಿ ಅಂತಾರೆ ಇವಾಗ ಮುನ್ರಾಜ್ ಸ್ವಲ್ಪ ಓಡಾಡ್ತಾ ಇದಾರೆ ಅಷ್ಟು ಬಿಟ್ಟರೆ ಕೋನಪ್ರೆಡ್ಡಿ ರಾಮಲಿಂಗಪ್ಪ ಇಲ್ಲ ಅಷ್ಟಿಲ್ಲ ಜನಕ್ಕೆ ಮುಖಪಾತ್ರ ಇಲ್ಲ ಯಾರು ಸಿಎಂ ಅಂದ್ರೆ ಬೆಟರ್ ಕರ್ನಾಟಕಕ್ಕೆ ಕರ್ನಾಟಕ ಸಿಎಂ ಅಂದ್ರೆ ಸಿದ್ದರಾಮಯ್ಯ ಇಲ್ಲ ಕುಮಾರಸ್ವಾಮಿ ಯಾಕೆ ಸಿದ್ದರಾಮಯ್ಯ ಕುಮಾರಸ್ವಾಮಿ ಇಬ್ರು 5 ವರ್ಷ ಆಡಳಿತ ನಡೆಸಿರೋದು ಸಿದ್ದರಾಮಯ್ಯ ಒಬ್ಬರೇ ಇವಾಗ ಬರೋರ್ಕ ಸುಮಾರು ಕೆಲಸ ಅವ್ರು ಮಾಡಿದ್ದಾರೆ ಈ ಆಹಾರ ಭಾಗ್ಯ ಆಗ್ಬೋದು ಅನ್ನ ಭಾಗ್ಯ ಆಗ್ಬೋದು ಸುಮಾರು ಮಾಡಿದ್ದಾರೆ ಅದರಿಂದ
ಸಿದ್ದರಾಮಯ್ಯ ಅವರಿಬ್ಬರಲ್ಲಿ ಒಬ್ರು. ರಾಮಕೃಷ್ಣ ಅಂತ. ನಾವು ರೈತರು ಸರ್. ಏ ಆಲೂಗಡ್ಡೆ ಎಲ್ಲ ಹಾಕ್ತೀವಿ. ಬೋರ್ವೆಲ್ ಎಷ್ಟು ಏನ್ ಸಾವಿರ ಹಡೆ ಇವಾಗ ಕಮ್ಮಿ ಆಗಿದೆ ಅಷ್ಟೇ, ಎರಡು ವರ್ಷದಿಂದ ಈಚೆಕ್ಕೆ ಕಮ್ಮಿ ಆಗಿದೆ. ಮೊದಲು ಸಾವಿರ ಸಾವಿರದ ಇನ್ನೂರು ಕಮ್ಮಿ ಆಗಿದೆ. ಹೌದು. ನಮಗೆ ರಾಜಕಾರಣ ಅನ್ನೋದು ಅಷ್ಟು ಗೊತ್ತಿಲ್ಲ. ನಮ್ಮ ಕ್ಷೇತ್ರ ಏನು ಅಭಿವೃದ್ಧಿ ಆಗಿಲ್ಲ. ಹಾಂ, ಅಷ್ಟು ಬಿಟ್ಟರೆ ಇನ್ನೇನು ಆಗ್ಬೇಕು? ಬೇಜಾರು. ಏ ರೈತರ ಬಗ್ಗೆ ಯಾವ ಸರ್ಕಾರನೂ ಕಾಳಜಿ ವಹಿಸ್ತಾ ಇಲ್ಲ. ರೈತರಿಗೆ ಯಾವುದು ಸಬ್ಸಿಡಿ ಸಿಗ್ತಾ ಇಲ್ಲ. ಸಬ್ಸಿಡಿ ಸಿಗೋದು ಸ್ಟೇಟ್ಮೆಂಟ್ ಹೇಳ್ಬೋದು, ಆದರೆ ಲೀಡರ್ಗಳಿಗೆ ಅನ್ವಯಿಸ್ತಾ ಇಲ್ಲ. ರಾಜ್ಯ ಅಧಿಕಾರಿಗಳು ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡ್ತದೆ. ರೈತರಿಗಂತೂ ಯಾವ ಸೌಲಭ್ಯನೂ ಸಿಗ್ತಾ ಇಲ್ಲ. ಸಬ್ಸಿಡಿ ಇವಾಗ ಮಿನ್ನೂರುಗಳು ಇವೆಲ್ಲ ಸಬ್ಸಿಡಿ ಐತಲ್ಲ, ಸಬ್ಸಿಡಿ ಕೊಡ್ಬೋದಾಗಿತ್ತು. ಅವಾಗ ದೇವೇಗೌಡ ಪ್ರಧಾನಿ ಕೊಟ್ಟಿದ್ರು. ಇವಾಗ ಏಳ್ನೂರು ಎಂಟುನೂರು ಗೊಬ್ಬರ ಅದು ಸಾವಿರದ ಐನೂರು ಸಾವಿರದ ಆರುನೂರವರೆಗೂ ಹೋಗಿದೆ ಗೊಬ್ಬರ. ರೈತರಿಗಂತೂ ಯಾವುದೂ ಪ್ರಯೋಜನ ಇಲ್ಲ. ಇಷ್ಟು ನಮ್ಮ ರೈತರು ತೊಂದರೆ. ಅಷ್ಟು ಬಿಟ್ಟರೆ ಯಾವುದು ನಮ್ದು ಅಭಿವೃದ್ಧಿ. ರೈತರಿಗಂತೂ ಈ ಗೌರವ ಸರ್ಕಾರನೇ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಭಾರಿ ಅನ್ಯಾಯ. ಅಫಿಷಿಯಲ್ಗೆ ಇಲ್ಲ, ಉದ್ಯಮಿಗಳಿಗೆ ಉದ್ಯಮಿಗಳಿಗೆ ಇವ್ರಿಗೆ ಅನುಕೂಲ ಇದೆ ಅಷ್ಟೇ ಹೊರತು ರೈತರಿಗಂತ ಈ ಸರ್ಕಾರ ಯಾವುದು ಬಿಡ್ತಾ ಇಲ್ಲ, ಅನ್ಯಾಯ ಮಾಡ್ತಾ ಇದೆ. ಸರ್ಕಾರ ಬಂದ್ರೆ ಚೆನ್ನಾಗಿ ಆಗ್ಬೋದು ಅನ್ಸುತ್ತೆ ನಿಮಗೆ? ನಮಗೆ ಜೆ ಡಿ ಎಸ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೆ ಉಪಯೋಗ ಆಗುತ್ತೆ ಅಂತ ನಮ್ಮ ಮನಸ್ಸಿಗೆ. ಯಾಕಂದ್ರೆ ಅವರು ಸ್ವಲ್ಪ ಮಾಡಿದ್ದಾರೆ, ಆದರೆ ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇಲ್ಲ. ಇವರು ಅಧಿಕಾರಿಗಳ ಥರ ಉಪಯೋಗಿಸ್ಕೊಂಡು ಅವ್ರನ್ನ ದುರುಪಯೋಗ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರೇ ಏನಾದರೂ ರೈತರಿಗೆ ಸೌಲಭ್ಯ ಸೌಕರ್ಯ ಮಾಡ್ಬೇಕಂದ್ರೆ ಅವ್ರು ಬಿಟ್ಟರೆ, ರೈತರ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಇಲ್ಲ, ಜನರ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಅವರು ಬಿಟ್ಟರೆ ಇನ್ಯಾರು ಯಾವ ಸಿ ಎಂ ಆದರೂ ಅಷ್ಟೇ ಮಾಡಲ್ಲ. ಕುಮಾರಸ್ವಾಮಿ ಮಾತ್ರ ರೈತರಿಗೆ 100% ಪಕ್ಕ. ನನ್ನ ಹೆಸರು ಅಮರನಾರಾಯಣ ಸ್ವಾಮಿ ಅಂತ. ಈಗ ಬರ್ತಾರೋ ಮುಂದೆ ಹಿಂದೆ ಬಂದಿರೋ ಗೌರ್ಮೆಂಟ್ಗಳ ಪ್ರಕಾರ ಅಷ್ಟೋ ಇಷ್ಟೋ ಕುಮಾರಸ್ವಾಮಿನೇ ಬೆಸ್ಟು. 1947 ಸ್ವತಂತ್ರ ಬಂದಾಗ್ಲಿಂದಲೂ ಕಾಂಗ್ರೆಸ್ ಗೌರ್ಮೆಂಟು ಇಷ್ಟು ಬಿ ಜೆ ಪಿ ಮಾಡಿದಷ್ಟು ಏನೂ ಸೌಕರ್ಯ ಜನಗಳು ಮಾಡಲಿಲ್ಲ. ಈ ತಿಳುವಳಿಕೆ ಬಂದಿದೆ. ಏನಾದರೂ ಅವ್ರು ಗೌರ್ಮೆಂಟ್ ಬಂದರೆ ಮುಂದೆ ಮಾಡಬಹುದು, ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ ಗೌರ್ಮೆಂಟು. ಆದರೆ ಇವಾಗ ಪರಿಸ್ಥಿತಿ ಏನಂದರೆ ನೋಟುಗಳು ಬ್ಯಾನ್ ಚೇಂಜ್ ಮಾಡಿ ಅದೊಂದು ಕಷ್ಟ ಆಗೈತೆ. ಅಷ್ಟು ಬಿ ಜೆ ಪಿ ಗೌರ್ಮೆಂಟಿಂದ ಇನ್ನೆಲ್ಲ ಸೌಕರ್ಯಗಳಿಗೂ ರೈತರುಗಳಿಗೂ ನಡೀತಾ ಇದೆ. ಗೊಬ್ಬರ ಅಂತ ಬೆಲೆ ಜಾಸ್ತಿ. ರೈತರಂತೂ ಯಾವ ತರವಾದ ಬಗ್ಗೆ ಯಾವ ತರವಾಗಿಯೂ ರೈತರು ಬದುಕೋಕ್ಕಾಗ್ತಾ ಇಲ್ಲ. ಅದಂತೂ ಸತ್ಯ ಹೇಳ್ತೀನಿ. ನಾನು ಬಿ ಜೆ ಪಿನೇ ಇರ್ಬೋದು, ಆದರೆ ರೈತರು ಬದುಕ್ತಾ ಇರೋದು ಕಷ್ಟ ಆಗ್ತಾ ಇದೆ. ಏನಾದರೂ ಮಾಡಿ ರೈತರು ಬದುಕುವ ದಾರಿ ಮಾಡಿದ್ರೆ ಅವಾಗ ದೇಶನೂ ಬೆಳೀತೈತೆ, ಜನಗಳು ಚೆನ್ನಾಗಿರ್ತಾರೆ, ರಾಜಕೀಯ ವ್ಯಕ್ತಿಗಳು ಚೆನ್ನಾಗಿರ್ತಾರೆ. ಇದು ಫಸ್ಟ್ ಅವ್ರ ಗಮನಕ್ಕೆ ಬರಬೇಕು. ಈ ಸಾರಿ ಇಲ್ಲಿ ಬಾಗೇಪಲ್ಲಿ ಕ್ಷೇತ್ರ ಬಿ ಜೆ ಪಿನೇ ಗ್ಯಾರ 100% ಬಿ ಜೆ ಪಿನೇ ಬರೋದು. ಕ್ಯಾಂಡಿಡೇಟ್ ಇಂದ ಇದುವರೆಗೂ ಗೊತ್ತಿಲ್ಲ, ಅದು ಒಳಗಡೆ ನಡೀತಾ ಇದೆ. ಬಿ ಜೆ ಪಿ ಕ್ಯಾಂಡಿಡೇಟ್ ಬರ್ತಾನೆ, ಬಿ ಜೆ ಪಿ ಕ್ಯಾಂಡಿಡೇಟ್ 100% ಗೆಲ್ಲೋದು. ಈಗ ಬಿ ಜೆ ಪಿ ಇಂದ ಕೋನಪ್ಪರೆಡ್ಡಿ, ಮುನರಾಜು, ಆಮೇಲೆ ರಾಮಲಿಂಗಪ್ಪ ಮೂರು ಜನ ಟಿಕೆಟ್ ಕೇಳ್ತಾರೆ. ಸುಮ್ಮನೆ ಹೆಸರು ಹೇಳ್ತಾರೆ, ಬರೋರು ಬರ್ತಾರೆ. ಇನ್ನು ಅದು ಆ ಹೆಸರು ಇನ್ನ ಈಚೆ ಮೂರು ಜನ ಬಿಟ್ಟು ಇನ್ನೊಬ್ರು ಇದ್ದಾರಾ? ಇನ್ನೊಬ್ರು ಇದ್ದಾರೆ. ಇಲ್ಲ ಇಲ್ಲ, ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ಆವಾಗ ನಾನು ಹಂಗೆ ಹೇಳೋದು, ಇದ್ದಾರೆ ಇನ್ನ ಅವ್ರ ಹೆಸರು ಈ ಕಡೆ ತರ್ತಾ ಇಲ್ಲ. ಇಲ್ಲ ಇಲ್ಲ, ಇನ್ನ ಜನಗಳು ಗೊತ್ತಾಗೋಂಗೆ ಬಿಡ್ತಾ ಇಲ್ಲ. ನನಗೆ ಗೊತ್ತಾಗಿದ್ರೆ ನಾನು ಹೇಳ್ಬಿಡ್ತಾ ಇದ್ದೆ. ಈಗಲೇ ಈಗ ಮೂರು ಜನ ಇದಾರಪ್ಪ, ಮೂರು ಜನ ಕೂಡ ನಾವು ನನ್ಗೆ ಟಿಕೆಟ್ ಅಂತವ್ರೆ. ಇನ್ನೊಬ್ರು ಈಗ ಮೂರು ಬಿಟ್ಟು ನಾಲ್ಕನೇ ಇದ್ದಾನೆ ಸ್ವಾಮಿ. ಆ ನಾಲ್ಕನೇ ಜನದಲ್ಲಿ ನಾನು ಓಡಾಡ್ತಿದ್ದೆ, ಅದು ಯಾರು ಅಂತ ಅವ್ರ ಸಹತ ಹೆಸರು ಈ ಕಡೆ ಬಿಡ್ತಾ ಇಲ್ಲ. ಅಲ್ಲ, ಇನ್ನೇನು ಎಲೆಕ್ಷನ್ ಇನ್ನ 2 ತಿಂಗಳಿದೆ, ಈಗಲೂ ಹೆಸರು ಇಲ್ಲ ಅಂದ್ರೆ ನೀವು? ನಾಲ್ಕನೇ ಹೆಸರು ಅಂದ್ರೆ ಸುಧಾಕರ್ ಸಾಹೇಬ್ರೆ ಸ್ವಾಮಿ. ಪಕ್ಕ ಸುಧಾಕರ್ ಸಾಹೇಬ್ ಬಿಟ್ಟು ಬರ್ತಾರ ಇಲ್ಲಿಗೆ? ಚಿಕ್ಕಬಳ್ಳಾಪುರ ಬಿಟ್ಟು ಈ ಸಾರಿ ಬರೋ ಪರಿಸ್ಥಿತಿ ಇದೆ ಇಲ್ಲಿ. ನೀವೇನು ತಮಾಷೆ ಮಾಡ್ತಾ ಇದ್ರ? ಇಲ್ಲ ಸ್ವಾಮಿ, 100% ಸುಧಾಕರ್ ಬರ್ತಾರಿಲ್ಲಿ.
ಅಲ್ಲ ಚಿಕ್ಕಬಳ್ಳಾಪುರ ಕ್ಷೇತ್ರ ಬಿಟ್ಟು ಬಾಗೇಪಲ್ಲಿಗೆ ಯಾಕೆ ಬರ್ತಾರೆ ಹೇಳಿ ಅವರು. ಹೌದಾ, ನೋಡ್ತಾ ಇರಿ ಸ್ವಾಮಿ, ನೀವೇ ಚಿಕ್ಕಬಳ್ಳಾಪುರಕ್ಕೆ ಯಾರು ನಿಂತ್ಕೊಂತಾರೆ, ಬಾಗೇಪಲ್ಲಿಗೆ ಯಾರು ನಿಂತ್ಕೊಂತಾರೆ ಬಿಜೆಪಿ ಎಲ್ಲಂದ್ರು, ನಿಮ್ಗೆ ತಿಳಿತೈತೆ. ಮುಂದೆ ಸುಧಾಕರ್ ಆರಾಮಾಗಿ ಗೆಲ್ತೀನಿ ಅಂತ ಆರಾಮಾಗಿದ್ದಾರೆ ಸ್ವಾಮಿ. ಸುಧಾಕರ್ ಇಲ್ಲಿ ಆರಾಮಾಗಿ ಗೆಲ್ತಾರೆ ಸ್ವಾಮಿ, ಬಿಜೆಪಿ ಗೆದ್ದಿಲ್ಲ. ಅದಕ್ಕೆ ಈ ಸಾರಿ ಬಿಜೆಪಿ ಗೆಲ್ಲುತ್ತೆ ನನ್ ಕಂಡ 100% ಹೇಳ್ತಾ ಇರೋದು ನಾನು. ಹೌದು, ಅವ್ರು ಬರ್ತಾ ಇದಾರೆ, ಅವ್ರು ಗೆಲ್ಸ್ಕೊಂಡು ಹೋಗ್ತಾರೆ, ಅಷ್ಟು ಕಾನ್ಫಿಡೆನ್ಸ್ ನಮ್ಗೈತೆ. ಇವ್ರ ಮೇಲೆ ನಂಬಿಕೆ ಇಲ್ಲ. ಈಗ ಮೂರು ಜನ ಇದಾರಲ್ಲ, ಅವ್ರು ಯಾರು ಕ್ಯಾಂಡಿಡೇಟ್ ಆಗಲ್ವಾ? ಕ್ಯಾಂಡಿಡೇಟ್ ಇವ್ರು ಮೂರು ಜನ ಇಲ್ಲ ಸ್ವಾಮಿ. ಸುಧಾಕರ್ ಚಿಕ್ಕಬಳ್ಳಾಪುರ ಬಿಜೆಪಿ ಕ್ಯಾಂಡಿಡೇಟ್, ಅದು ಇನ್ನ ಗೊತ್ತಿಲ್ಲ ಪರ್ಫೆಕ್ಟ್ ಆಗಿ. ಸುಧಾಕರ್ ಈಗ ಬಾಗೇಪಲ್ಲಿ ಬರ್ತಾರೆ? ಸುಧಾಕರ್ ಬಾಗೇಪಲ್ಲಿ ಈ ಸಾರಿ ಬಿಜೆಪಿ ಗೆಲ್ಸ್ಬೇಕು ಅಂತ ನಮ್ ಗಮನಕ್ ಬಂದಿದೆ. ಇವಾಗ ಎರಡೆರಡು ಸಾರಿ ಗೆದ್ದೋದ್ರೆ ಏನ್ ಮಾಡಿ? ಅಷ್ಟೋಷ್ಟು ಶ್ರೀರಾಮ್ ರೆಡ್ಡಿ ಮಾಡಿದಾನೆ, ರೈತರಿಗೂ ಸಹಾಯ ಮಾಡಿದಾನೆ, ಕೆಲ್ಸಗಳು ಮಾಡಿದಾನೆ. ಆ ಪುಣ್ಯಾತ್ಮ ಇದ್ರೆ ಮಾಡ್ತಾನು ಇದನ್ನು. ಆ ಪುಣ್ಯಾತ್ಮ ಹೋಗ್ಬಿಟ್ಟ, ಇನ್ನು ಈ ಜೆ ಡಿ ಎಸ್ ಈ ಕಾಂಗ್ರೆಸ್ ಏನು ಬರ್ತಾರೆ ಗೆದ್ಕೊಂಡು ಹೋಗ್ತಾರೆ ಮಾತುಗಳೇ ಅಷ್ಟೇ ಹೊರತು ಏನು ಮಾಡ್ಲಿಲ್ಲ ಅವರು. ಇದುವರೆಗೂ ಏನೂ ಮಾಡ್ಲಿಲ್ಲ. ಏನಂದ್ರೆ ಶ್ರೀರಾಮ್ ರೆಡ್ಡಿ ಮಾಡ್ದ ಬಸ್ ಸ್ಟ್ಯಾಂಡು, ತಾಲೂಕು ಆಫೀಸ್ ಬಸ್ ಸ್ಟ್ಯಾಂಡ್ ಮಾಡಿ, ಬಸ್ ಸ್ಟ್ಯಾಂಡ್ ತಾಲೂಕು ಆಫೀಸ್ ಮಾಡಿದ್ರೆ ಅದು ಚೆಂದಾಗಿರ್ತಾ ಇತ್ತು. ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗೋರಿಲ್ಲ. ಇದೊಂದಾಗಿದೆ. ಆ ಬಸ್ ಸ್ಟ್ಯಾಂಡ್ ಒಂದು ಚೇಂಜ್ ಮಾಡಿದ್ರೆ ಅದು ಚೆನ್ನಾಗಿರ್ತಾ ಇತ್ತು. ಸುಧಾಕರ್ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತೀರಾ ನೀವು? ಸುಧಾಕರ್ 100% ಸುಧಾಕರ್ ಬರ್ತಾರೆ ಸ್ವಾಮಿ ಇಲ್ಲಿಗೆ. ಹೌದು, ನಾನು ಕೊಡಿ ಸಿಎಂ ಅದು ಹೇಳಕ್ಕಾಗಲ್ಲ ಸ್ವಾಮಿ. ಸ್ವಾಮಿ ಬಿಜೆಪಿಯಲ್ಲಿ ಯಾರು ಸಿಎಂ ಆದ್ರೂ ಇಷ್ಟನೇ ನನಗೆ. ಇಂಥವ್ರಂತ ಅಯ್ಯೋ, ಇನ್ನ ನಮ್ ಸುಧಾಕರ್ ಸಾಹೇಬ್ರಿಗಿನ್ನ ಅಳಬ್ರು ಇದ್ದಾರೆ ಬಿಜೆಪಿಯಲ್ಲಿ, ಅವ್ರು ಬಿಡ್ತಾರೆ ಸ್ವಾಮಿ. ಒಂದ್ ವೇಳೆ ನಮ್ ಸುಧಾಕರ್ ಸಾಹೇಬ್ರಿಗೆ ಬಿಡ್ಬೋದು, ಅದು ಹೇಳಕ್ಕಾಗಲ್ಲ. ಅದೃಷ್ಟ ನೋಡಿ ನೋಡಿ. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.